ನಮಸ್ತೆ ಸ್ನೇಹಿತರೆ, ಚಂದಮಾಮ ಸಿಕ್ಕಿದ ಆತನನ್ನ ನಿಮಗೆಲ್ಲರಿಗೂ ಪರಿಚಯ ಮಾಡಿಸೋಣ ಅನ್ನುವ ಉದ್ದೇಶವೇ ಈ ಕಾರ್ಯಕ್ರಮ. ಚಂದಮಾಮ ಚಂದಮಾಮ ಅಂತ ಅನ್ನಿಸಿಕೊಳ್ಳುವುದು ಯಾಕೆ ಗೊತ್ತಾ ನಿಮಗೆ? ನೋಡಿ, ನಾವು ಸೂರ್ಯಮಾಮ ಅನ್ನುವುದಿಲ್ಲ, ಮಂಗಳ ಮಾಮ ಅನ್ನುವುದಿಲ್ಲ, ಚಂದ್ರನಿಗೆ ಮಾತ್ರ ಮಾಮ ಅಂತೀವಿ. ಅಮ್ಮ ನಮಗೆ ತುತ್ತು ತಿನ್ನಿಸಬೇಕಾದ್ರೆ ಪ್ರತಿ ದಿವಸ ಚಂದಮಾಮನನ್ನು ತೋರಿಸಿ ಉಪ್ಪು ತುಪ್ಪ ಅನ್ನ ತಿನ್ನಿಸ್ತಾ ಇದ್ರು. ನೆನಪಿದೆಯಾ ನಿಮಗೆಲ್ಲ? ಆ ಚಂದಮಾಮ ಮಾಮ ಅಂತ ಪರಿಚಯ ಮಾಡಿಸ್ಕೊಳ್ಳೋರು ಅಮ್ಮ. ಯಾಕೆ ಮಾಮ ಅಂದ್ರೇನು, ಅಮ್ಮನ ತಮ್ಮ ಅಂತ. ಈ ಚಂದಮಾಮ ಅಮ್ಮನ ತಮ್ಮ ಹೇಗಾದ? ಚಂದಮಾಮ ಅಮ್ಮನ ತಮ್ಮ ಆಗುವುದಾದ್ರೆ ಅಮ್ಮನಿಗೂ ಅವರಮ್ಮ ತುತ್ತು ತಿನ್ನಿಸುವಾಗ ಚಂದಮಾಮ ಅಂತಾನೆ ಹೇಳ್ತಿದ್ರು. ಅಂದ್ರೆ ಅವರಮ್ಮನ ತಮ್ಮನು ಹೇಗಾದ? ಇದು ಇವತ್ತಿನ ವಿಶೇಷ. ಏನಂದ್ರೆ ಚಂದಮಾಮ ಮಾಮ ಹೇಗಾದ ಅಂತ. ನೋಡಿ, ಭೂಮಿಯ ಆರಂಭ ಕಾಲದಲ್ಲಿ ಪುರಾಣಗಳು ಹೇಳುವ ಹಾಗೆ ದೇವತೆಗಳು ರಾಕ್ಷಸರು ಸೇರಿ ಅಮೃತ ಮಂಥನ ಮಾಡಲು ಮಂದಾರ ಪರ್ವತವನ್ನ ಆಶ್ರಯಿಸ್ತಾರೆ. ಮಂದಾರ ಪರ್ವತ ಇಂದಿಗೂ ಚೈನಾದಲ್ಲಿ ಕೈಲಾಸ ಪರ್ವತದ ಎದುರು ಮಾನಸ ಮತ್ತೆ ರಾಕ್ಷಸ ಸರೋವರ ಆಗಿದೆ, ದಂಡೆಯ ಮೇಲಿದೆ. ತುಂಬಾ ಅದ್ಭುತವಾದಂತಹ ಮಂದಾರ ಪರ್ವತ. ಪಾರ್ವತಿಯ ತಪಸ್ಸಿನ ದಿನಗಳು ಅಲ್ಲೇ ಕಳೆದದ್ದು. ಅವರು ಆ ಮಂದಾರ ಪರ್ವತದ ಪಾವಿತ್ರತೆಗೋಸ್ಕರ ಅದನ್ನೇ ಮಂಥನಕ್ಕೆಂದು ಬಳಸ್ತಾರೆ. ಹಾಗೆ ಬಳಸಬೇಕಾದ್ರೆ ಮಂದಾರ ಪರ್ವತದ ಶಿಖರದಲ್ಲಿ ಆಮೆಯ ಮೇಲೆ ಮಂಥನ ಆರಂಭ ಆಗುತ್ತೆ. ಆದಿಶೇಷನೇ ವಾಸುಕಿಯೇ ಅದಕ್ಕೆ ಹಗ್ಗವಾಗಿ ಬಳಸ್ತಾರೆ. ಆಗ ಅನೇಕ ವಿಚಾರಗಳು ಆ ಮಂದಾರ ಪರ್ವತದಲ್ಲಿ ಉದ್ಭವ ಆಗುತ್ತೆ. ಲಕ್ಷ್ಮಿ ಉದ್ಭವ ಆಗ್ತಾಳೆ. ಅಂದ್ರೆ ಮಂದಾರ ಪರ್ವತದ ಮಗಳು ಲಕ್ಷ್ಮಿ ವಿಷ್ಣು ಆಕೆಯನ್ನ ಕೈ ಹಿಡಿದು ಮದುವೆ ಆಗ್ತಾನೆ. ಅಂದ್ರೆ ವಿಷ್ಣು ನಮ್ಮೆಲ್ಲರ ತಂದೆ. ವಿಶ್ವವೆಲ್ಲ ವ್ಯಾಪಿಸಿರುವವನು ವಿಷ್ಣು. ಅವನು ತಂದೆಯಾದಲ್ಲಿ ಅವನ ಪತ್ನಿ ನಮಗೆ ತಾಯಿಯಲ್ಲವೇ, ಲಕ್ಷ್ಮಿ. ಇನ್ನು ಲಕ್ಷ್ಮಿಯ ನಂತರ ಮಂದಾರ ಪರ್ವತದಲ್ಲಿ ಲಕ್ಷ್ಮಿಯ ಒಡ ಹುಟ್ಟಿದವನು ಯಾರು ಅಂದ್ರೆ ಚಂದ್ರ. ಇನ್ನು ಲಕ್ಷ್ಮಿ ಅಮ್ಮನಾದ್ರೆ ಚಂದ್ರ ಮಾಮನಲ್ಲವೇ. ಹಾಗೆ ಸೂರ್ಯನಾರಾಯಣನನ್ನ ವಿಷ್ಣು ನಾರಾಯಣ ಅಂತ ಕರೀತಾರೆ, ವಿಷ್ಣು ಅಂತ ಕರೀತಾರೆ, ಶ್ರೀ ಮಹಾವಿಷ್ಣು ಅಂತ ಕರೀತಾರೆ. ಈ ಜಗತ್ತಿನ ಎಲ್ಲ ಪ್ರಕಾಶ ಕೊಡುವ ಸೂರ್ಯರು ಶ್ರೀಮನ್ನಾರಾಯಣದೇ. ಹಾಗಾಗಿ ಸೂರ್ಯ ನಮ್ಮ ತಂದೆ, ಚಂದ್ರ ನಮ್ಮ ಮಾಮ. ಇಷ್ಟೇ ಗೆಳೆಯರೆ ಇದರ ಅರ್ಥ. ಇನ್ನು ಮಂಗಳನನ್ನ ಅಣ್ಣ ಅಂತ ಕರೀತಾರೆ, ಯಾಕಂದ್ರೆ ಮಂಗಳ ಭೂಮಿಯ ಪುತ್ರ. ನಾವೆಲ್ಲ ಭೂಮಿಯ ಮಕ್ಕಳಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ ಸಂಬಂಧಗಳು. ಇಂದು ವಾರದ ಹೆಸರು ಸೋಮ, ತಿಂಗಳ ಹೆಸರು ತಿಂಗಳು, ಮೃಗದ ಹೆಸರು ಶಶ, ಬಿಂದುವಿನ ಹೆಸರು ಉದಕೋದ್ಭವ, ಸೌಮ್ಯನ ಹೆಸರು ಔಷಧಿ, ಭೂರಮೆಯ ಹಸಿರು ಚಂದ್ರ, ನಮ್ಮೆಲ್ಲರ ಉಸಿರು ಅಲ್ವೇ? ಹೀಗೆ ಚಂದ್ರನನ್ನ ಅನೇಕ ಹೆಸರುಗಳಿಂದ ಕರೀತೀವಿ. ಚಂದ್ರನಿಗೂ ಉದಕೋದ್ಭವ ಅಂತ ಕರೆಯುವುದು ಯಾಕೆಂದ್ರೆ ನೀರಿನ ಹುಟ್ಟಿಗೆ ಕಾರಣನಾದವನು ಚಂದ್ರ ಅಂತ. ಚಂದ್ರ ಪೌರ್ಣಮಿಯ ದಿವಸ ಇದ್ದಾಗಲೇ ನೋಡಿ ಸಮುದ್ರದ ನೀರು ರಭಸದಿಂದ ಅಲೆಗಳು ಭೂಮಿಗೆ ಅಪ್ಪಳಿಸುತ್ತೆ. ಚಂದ್ರನನ್ನು ಮುಟ್ಟುವ ಉದ್ದೇಶ ಅದು. ಔಷಧಿ ಅಂದ್ರೆ ನಮ್ಮ ಜಗತ್ತಿನಲ್ಲಿರುವ ಎಲ್ಲ ಸಸ್ಯೌಷಧಿಗಳು ಚಂದ್ರನಿಂದಲೇ ನಮಗೆ ಅಲ್ವಾ? ಮತ್ತೆ ಚಂದ್ರನಿಗೂ ಮನಸ್ಸಿಗೂ ಏನೋ ಸಂಬಂಧ ಇದೆ. ಎಲ್ಲ ಮನೋಕಾಯಿಲೆಗಳು ಪೌರ್ಣಮಿ ಮತ್ತು ಅಮಾವಾಸ್ಯೆ ಎಂದು ಉಲ್ಬಣವಾಗುತ್ತೆ. ಅಮಾವಾಸ್ಯೆಯನ್ನು ಚಂದ್ರನ ಕಾಣದೇ ಇದ್ದಾಗ ಉಲ್ಬಣವಾಗುತ್ತೆ ಅಲ್ವಾ? ಪಶ್ಚಿಮದ ವಿಜ್ಞಾನಿಗಳು ಇದನ್ನೇ ಒಪ್ಪುತ್ತಾರೆ. ಚಂದ್ರ ಸಿಕ್ಕದ, ಎಷ್ಟು ಚೆನ್ನಾಗಿದೆ ಚಂದ್ರ ನೋಡಿ. ಆತನನ್ನ ಶಶಬಿಂದು, ಶಶಾಂಕ ಅಂತ ಕರೀತಾರೆ. ಧನ್ಯವಾದ ಗೆಳೆಯರೆ, ಥ್ಯಾಂಕ್ ಯು ವೆರಿ ಮಚ್.